नमस्कार हैशटैग ट्रेंडिंग कार्यक्रम के स्वागत नान प्रतिमा भट जगत मूले मूले अति हेच्चु सद्दु माड़िद सुद्दिगळु यावुदु अंत बनी इंदिन हैशटैग ट्रेंडिंग कार्यक्रम नोडिकोंडु बरोण पत्नी बेरेयवरोंदिगे हासिगे हंचिकोंडिरोदागि तप्पोप्पिकोंडिद्दक्के रष्यादल्लिओब्ब व्यक्ति मक्कळन्नु कोंदु तानू आत्महत्येगे शरणागिद्द ई सुद्दि इत्तीचेगे सद्दु माडितु इल्लोब्ब युवती बॉयफ्रेंड वंचिसिद अंत एन् माडिदाळे गोत्ता प्रेमिय प्ले स्टेशन शूज अवनिगे सेरिरुव इतरे वस्तुगळन्न कत्रि तगोंडु पीस पीस माडिदाळे आमेले एल्लवन्नु ओट्टु माडि बच्चलल्लि एसेदु बिसि नीरिनल्लि नेनेसिट्टिदाळे तन पाड़ी तानु कृत्य सुम्ने यारिगू गोत्ता तन्न कृत्यवन्न रेकॉर्ड माड़ी इंस्टा स्टोर गे पोस्ट दोड्ड सुद्दि आगिदे बॉयफ्रेंड इन्नोब्बळ प्रेमदल्लि बिद्दिद्द अवळोट्टिगे ब्रेकअप माड्कोळ्ळोनिद्द ई विषय गोत्तागि तन्न आक्रोशवन्न होरहाकिद्दु मात्र विभिन्न कोरोना सद्यकंतू नम्मन्न बिट्टु होगो तर इल्ल कोविड लसिके बंद्रू रूपांतरगोंड होस वैराणु आतंकक्के तळ्ता इदे ಈ ಬೆನ್ನಲ್ಲೇ ಇನ್ನಷ್ಟು ಕಾಲ ದೈಹಿಕ ಅಂತರ ಮಾಸ್ಕ್ ಧಾರಣೆ ಕೈ ಸ್ವಚ್ಛತೆ ಅನಿವಾರ್ಯ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಸಿದೆ ಈ ಬೆನ್ನಲ್ಲೇ ಅಮೆರಿಕಾದಲ್ಲಿ ಕಾಲೇಜೊಂದರ ವಿದ್ಯಾರ್ಥಿನಿಯೊಬ್ಬಳು ವಿಶೇಷವಾದಂತಹ ಡ್ರೆಸ್ ಅನ್ನು ವಿನ್ಯಾಸಗೊಳಿಸಿರೋದು ಗಮನ ಸೆಳೆದಿದೆ ಏನೇ ಮಾಡಿದ್ರೂ ದೈಹಿಕ ಅಂತರ ಕಾಪಾಡಿಕೊಳ್ಳೋದು ಸುಲಭ ಅಲ್ಲ ಇದನ್ನ ಮನಗಂಡಂತಹ ಯುವತಿ 12 ಅಡಿ ಅಂತರ ಮೇಂಟೇನ್ ಮಾಡುವಂತಹ ಡ್ರೆಸ್ ಒಂದನ್ನು ವಿನ್ಯಾಸಗೊಳಿಸಿದಾಳೆ ಸೆಪ್ಟೆಂಬರ್ ನಲ್ಲಿ ಕೊರೋನಾ ಕಾಟ ಹೆಚ್ಚಾದಾಗ ಕಾಲೇಜ್ ಪ್ರಾಜೆಕ್ಟ್ ಗೆ ವಿನ್ಯಾಸಗೊಳಿಸಿದಂತೆ ಈ ಡ್ರೆಸ್ 21 ವರ್ಷದ ಶೇರೋಜ್ ತಯಾರಿಸಿದಂತಹ ಈ ಡ್ರೆಸ್ ನೋಡೋದಕ್ಕೂ ಬಹಳ ಚೆನ್ನಾಗಿದೆ ಭಾರತದಂತಹ ದೇಶದಲ್ಲಿ ಎಲ್ಲರೂ ಈ ರೀತಿ ಡ್ರೆಸ್ ಹಾಕೊಂಡು ಓಡಾಡೋದನ್ನ ಮಾತ್ರ ಕಷ್ಟನೇ ಹೊಸ ವರ್ಷ ಅಂತಂದ್ರೆ ಹೇಗೆ ಆಚರಿಸುತ್ತಾರೆ ಹೇಳಿ ಎಲ್ಲೆಡೆ ಎಣ್ಣೆ ಪಾರ್ಟಿ ಮಾಡಿ ಮೋಜು ಮಸ್ತಿ ಮಾಡಿ ಕೇಕೆ ಹಾಕಿ ಸಂಭ್ರಮಿಸುತ್ತಾರೆ ಈ ಎಣ್ಣೆಗೆ ಡಿಮ್ಯಾಂಡ್ ಬೆಂಗಳೂರಿನಲ್ಲಂತೂ ಈ ವರ್ಷ ಫುಲ್ ಕಡಿಮೆಯಾಗಿದೆ ನಮ್ಮ ದೇಶದ ಕತೆ ಹೀಗಿದೆ ಬಿಡಿ ಹೆಚ್ಚು ಆಲ್ಕೋಹಾಲ್ ಸೇವಿಸುವಂತ ವಿದೇಶಗಳಲ್ಲಿಯೂ ಎಣ್ಣೆ ಮಾರಾಟಕ್ಕೆ ಈ ವರ್ಷ ಬ್ರೇಕ್ ಬಿದ್ದಿದೆ ಕೆನಡಾದ ಬ್ರಿಟಿಷ್ ಕೊಲಂಬಿಯಾದಲ್ಲಿ ಇವತ್ತು ರಾತ್ರಿ 8 ಗಂಟೆ ನಂತರ ಎಣ್ಣೆ ಮಾರಾಟವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ರೆಸ್ಟೋರೆಂಟ್ ಗಳು ರಾತ್ರಿ 10 ರ ತನಕ ಓಪನ್ ಇರಬಹುದು ಆದರೆ ಎಣ್ಣೆ ಮಾರಾಟವನ್ನ ಮಾತ್ರ 8 ಕ್ಕೆ ನಿಲ್ಲಿಸಬೇಕು ಅಂತ ಸರ್ಕಾರ ಆದೇಶಿಸಿದೆ 2010 ರ ಒಲಿಂಪಿಕ್ಸ್ ವೇಳೆಯೂ ಕೂಡ ಇಲ್ಲಿ ಇಂತಹದೇ ಕ್ರಮವನ್ನ ಅನುಸರಿಸಲಾಗಿದೆ ಈ ಕೊರೋನಾ ಎಂತವರನ್ನೆಲ್ಲ ಬಲಿ ತೆಗೆದುಕೊಂಡು ಬಿಡ್ತು ಬಡವ ಸಿರಿವಂತ ಅಂತ ಯಾವುದನ್ನು ನೋಡದೆ ಅನೇಕರನ್ನ ಆಪೋಷಣ ತೆಗೆದುಕೊಳ್ಳತಾ ಇದೆ ವಯಸ್ಸಾದವರಿಗೆ ಬಂದ್ರೆ ಬದುಕೋದು ಕಷ್ಟ ಅಂತಾರೆ ಹಾಗಂತ ಅನೇಕ ಹಿರಿಜೀವಿಗಳು ಈ ವೈರಸ್ ವಿರುದ್ಧ ಹೋರಾಡಿ ಗೆದ್ದಿದ್ದಾರೆ 6ನೇ ವರ್ಷಕ್ಕೆ ಸ್ಪ್ಯಾನಿಷ್ ಫ್ಲೂ ಗೆದ್ದಿದ್ದ 107 ವರ್ಷದ ವೃದ್ಧೆ ಕೊರೋನಾ ಕೂಡ ಗೆದ್ದಿದ್ದಾರೆ ಸಂಗೀತ ಪ್ರೇಮಿಯಾಗಿದ್ದು ಸದಾ ಡಾನ್ಸ್ ಮಾಡುವ ಡೆಲ್ ಪ್ರಯೋರ್ ಎಂಬ ಈ ಅಜ್ಜಿಯ ಉತ್ಸಾಹವೇ ಕೊರೋನಾ ಮಣಿಸುವಂತೆ ಮಾಡಿದೆ ಅಂತ ಅನ್ಸುತ್ತೆ ಈ ಅಜ್ಜಿಯನ್ನ ಡಾನ್ಸ್ ಆರೋಗ್ಯವಾಗಿ ಇಟ್ಟಿದೆಯಂತೆ ಇವರ ತಂಗಿ ಸ್ಪ್ಯಾನಿಷ್ ಫ್ಲೂ ಗೆದ್ದಿದ್ದ 105 ವರ್ಷದ ಹೆಲೆನ್ ಕೂಡ ಕೊರೋನಾ ಗೆಲುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟಿನಲ್ಲಿ ಜೀವನೋತ್ಸಾಹ ಇದ್ದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದ್ರಲ್ಲಿ ಅನುಮಾನವೇ ಇಲ್ಲ ಅಮೆರಿಕಾದಲ್ಲಿ ಹೊಸ ವರ್ಷದ ಆದಿಯಲ್ಲಿ ಹೊಸ ಸರ್ಕಾರ ರಚನೆಯಾಗುತ್ತೆ ಬಹುಶಃ ಕಡೇ ದಿನದವರೆಗೂ ನಿರ್ಗಮಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದತ್ಯಾಗ ಮಾಡುವಂತೆ ಕಾಣಿಸ್ತಾ ಇಲ್ಲ 4 ವರ್ಷ ಅಧಿಕಾರ ಚಲಾಯಿಸಿದಂತ ಟ್ರಂಪ್ ಅಮೆರಿಕಾದಲ್ಲಿ ಹೆಚ್ಚು ಮೆಚ್ಚುಗೆ ಗಳಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ 2 ಬಾರಿ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ 2008 ರಿಂದ 2019 ರವರೆಗೂ ಅಮೆರಿಕನ್ನರ ಮೆಚ್ಚುಗೆ ಗಳಿಸಿದ ವ್ಯಕ್ತಿ ಎಂಬ ಕೀರ್ತಿಗೆ ಪಾತ್ರರಾಗ್ತಾ ಇದ್ದರು ಡೆಮೊಕ್ರಾಟಿಕ್ಸ್ ಜೋ ಬೈಡನ್ ಹಾಗೂ ಬರಾಕ್ ಒಬಾಮಾ ಇಬ್ಬರು ತಮ್ಮ ಒಲವು ತೋರಿಸಿದ್ದರಿಂದ ಮತಗಳು ಹಂಚಿ ಹೋಗಿವೆ ಆದರೆ ಶೇಕಡಾ 48 ರಷ್ಟು ರಿಪಬ್ಲಿಕನ್ ಪಕ್ಷದವರ ಮತ ಟ್ರಂಪ್ ಗೆ ಬಿದ್ದಿದ್ದರಿಂದ ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ ಇವತ್ತಿನ ವಿಶ್ವದ ಬೇರೆ ಬೇರೆ ಭಾಗಗಳಿಂದ ಬಂದಂತ ಸುದ್ದಿಗಳನ್ನು ನೋಡಿದ್ವಿ ಮುಂದಿನ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗ್ ನಲ್ಲಿ ಮತ್ತಷ್ಟು ಇಂಟರೆಸ್ಟಿಂಗ್ ಸುದ್ದಿಗಳೊಂದಿಗೆ ಸಿಗೋಣ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್